ಪ್ರಿಯರೇ, ನಾವು ಜೀವಿಸ್ತಾ ಇರುವ ಈ ಕೊನೆ ದಿವಸಗಳು ಶ್ರೇಷ್ಠವಾದ ದಿವಸಗಳಾಗಿದೆ. ಒಂದು ಕಡೆ ಈ ದಿವಸಗಳಲ್ಲಿ ನಾವು ದೇವರ ದೊಡ್ಡ ಕಾರ್ಯಗಳನ್ನು ನಾವು ಕಾಣಬಹುದು, ನೋಡಬಹುದು, ದೇವರ ದೊಡ್ಡ ಕಾರ್ಯಗಳನ್ನು ನಾವು ಮಾಡಬಹುದು. ಇನ್ನೊಂದು ಕಡೆ ಸಾತಾನು ಮಾಡುವ ಕ್ರಿಯೆಗಳು ಹೆಚ್ಚಾಗಿದೆ, ಜಾಸ್ತಿಯಾಗಿದೆ. ಹೌದು, ಭಕ್ತನಾದ ಪೌಲು ತನ್ನ ಪತ್ರಿಕೆಯಲ್ಲಿ ಹೇಳಿದ್ದಾನೆ, ಕೊನೆ ದಿವಸಗಳಲ್ಲಿ ಪಾಪವು, ಅನ್ಯಾಯವು, ಅನೀತಿಯು ಜಾಸ್ತಿ ಆಗುವುದಂತ. ಯೋಬೇಲ್ ಪ್ರವಕ್ತನು ತನ್ನ ಪ್ರವಕ್ತದಲ್ಲಿ ಹೇಳಿದ್ದಾನೆ, ಆ ಕೊನೆ ದಿವಸದಲ್ಲಿ ದೇವರು ತನ್ನ ಆತ್ಮವನ್ನು ಸಕಲ ಮಾಂಸವಾಗಿರುವ ಜನರ ಮೇಲೆ ಸುರಿಸುತ್ತಾನೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಜೀವಿಸುವ ಈ ಕೊನೆ ದಿವಸಗಳು, ಲಾಸ್ಟ್ ಡೇಸ್, ಒಂದು ಕಡೆ ಬೆಸ್ಟ್ ಡೇಸ್, ಇನ್ನೊಂದು ಕಡೆ ವರ್ಸ್ಟ್ ಡೇಸ್. ದೇವರ ಅಭಿಷೇಕದಲ್ಲಿ ನಾವೆಲ್ಲರೂ ಬೆಳೆಯೋಣ, ದೇವರ ದೊಡ್ಡ ಕಾರ್ಯಗಳನ್ನು ನಾವೆಲ್ಲರೂ ನೋಡೋಣ. ಗಾಡ್ ಬ್ಲೆಸ್ ಯು.